हरे राम ललिता सहस्रनाम भाष्यवन्न नावु एल्लरिगू तिळिसुवंतह ओंदु प्रयत्नवन्न ई वाहिनिय मुखांतर माड्ता इरतक्कंतद्दु ಎಲ್ಲರಿಗೂ ಕೂಡ ಸಾಧಾರಣ ಜನಗಳಿಗೆ ಪಾಮರರಿಗೆ ಲಲಿತಾ ಸಹಸ್ರನಾಮದ ಅರ್ಥವನ್ನು ತುಂಬ ಚಿಕ್ಕದಾಗಿರ್ತಕ್ಕಂತಹ ಒಂದು ಆಲೋಚನಾ ಶಕ್ತಿ ಇರ್ತಕ್ಕಂಥವರಿಗೂ ಕೂಡ ಅರ್ಥವಾಗುವಂತಹ ಒಂದು ರೀತಿಯಲ್ಲಿ ನಾವು ಲಲಿತಾ ಸಹಸ್ರನಾಮವನ್ನು ಎಲ್ಲರಿಗೂ ಹೇಳಬೇಕು, ಎಲ್ಲರೂ ಸಣ್ಣದಾಗಾದರೂ ಅರ್ಥ ಮಾಡ್ಕೋಬೇಕು ಅನ್ನುವಂಥ ಒಂದು ದೃಷ್ಟಿಯಲ್ಲಿ ಹೀಗೆ ಈ ಒಂದು ಮಾಧ್ಯಮದಲ್ಲಿ ನಾವು ಈ ಲಲಿತಾ ಸಹಸ್ರನಾಮಕ್ಕೆ ಸಾಕಷ್ಟು ಪ್ರಕ್ರಿಯೆಗಳು ಬಂದಿದೆ, ಸಾಕಷ್ಟು ಜನರು ಇದರಲ್ಲಿರತಕ್ಕಂತಹ ವಿಸ್ತಾರವಾಗಿರ್ತಕ್ಕಂತಹ ಒಂದು ವಿಚಾರಗಳನ್ನೆಲ್ಲ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ, ಭಾಳ ಸಂತೋಷ. ಆದರೆ ಜನಗಳು ಒಂದನ್ನು ಅರ್ಥ ಮಾಡ್ಕೋಬೇಕಾಗಿದೆ, ಈ ಲಲಿತಾ ಸಹಸ್ರನಾಮಕ್ಕೆ ಇರತಕ್ಕಂತಹ ಒಂದು ಜನಗಳು ಸಾಧಾರಣ ಜನಗಳು, ಹಾಗಾಗಿ ನಾವು ಈ ಭಾಷ್ಯವನ್ನು ಸಣ್ಣದಾಗಿರ್ತಕ್ಕಂತಹ ರೀತಿಯಲ್ಲಿ ಅತ್ಯಂತ ಕತ್ತರಿಸಿ ತುಂಡು ಮಾಡಿ ಇದನ್ನು ಅದರಲ್ಲಿರ್ತಕ್ಕಂತಹ ಚಿಕ್ಕದಾಗಿರ್ತಕ್ಕಂಥ ಸಾರವನ್ನು ಮಾತ್ರ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಇದರ ಬಗ್ಗೆ ಹೆಚ್ಚಿಗೆ ಮಾಹಿತಿ ಇರತಕ್ಕಂಥವರು, ಇದರ ಭಾಷ್ಯವನ್ನು ಸ್ವತಃ ಅವರೇ ಅಧ್ಯಯನ ಮಾಡಿರ್ತಕ್ಕಂಥವರು, ಖಂಡಿತ ಅವರ ಬಗ್ಗೆ ನಾವು ಅವರಿಗೆ ಗೌರವವನ್ನು ಕೊಡ್ತೀವಿ. ಆದರೆ ಸಣ್ಣದಾಗಿರ್ತಕ್ಕಂಥ ಜನಗಳಿಗೆ ಅಂದಿಸುವಂತಹ ಒಂದು ಪ್ರಯತ್ನವನ್ನು ಮಾತ್ರ ನಾವಿಲ್ಲಿ ಮಾಡ್ತಾ ಇರತಕ್ಕಂಥದ್ದು ಅಂತ ಈ ಮೂಲಕ ತಿಳಿಸ್ಕೊಡ್ತಾ 107ನೇ ನಾಮವನ್ನು ನಾವಿಲ್ಲಿ ನೋಡ್ತಾ ಇದ್ವಿ. ಈ 107ನೇ ನಾಮದಲ್ಲಿ ಮುಂಚೆ ದೇವಿಯ ಸ್ಥೂಲವಾಗಿರ್ತಕ್ಕಂಥ ರೂಪವನ್ನು ನಾವು ನೋಡಿದ್ವಿ. ಸ್ಥೂಲವಾಗಿರತಕ್ಕಂತಹ ರೂಪದಲ್ಲಿ ದೇವಿಯ ಕಿರೀಟಾದಿಗಳು ಹೇಗಿದೆ, ದೇವಿಯ ನೇತ್ರಗಳು ಯಾವ ರೀತಿ ಇದೆ, ದೇವಿಯ ನಾಸಿಕ ಯಾವ ರೀತಿ ಇದೆ, ದೇವಿಯ ಓಷ್ಠಗಳು ಯಾವ ರೀತಿ ಇದೆ, ಈ ಎಲ್ಲವನ್ನು ವರ್ಣನೆ ಮಾಡ್ತಾ ಇದನ್ನು ಸ್ಥೂಲ ರೂಪ ಅಂತ ನಾವು ಕರೆದ್ವಿ. ಸೂಕ್ಷ್ಮ ರೂಪದಲ್ಲಿ ನಾವು ದೇವಿಯನ್ನು ವರ್ಣನೆಯನ್ನು ಮಾಡ್ತಾ ಸ್ಥೂಲ, ಸೂಕ್ಷ್ಮ, ಸೂಕ್ಷ್ಮತರ ಮತ್ತು ಸೂಕ್ಷ್ಮತಮ ರೂಪ ಅಂತ ನಾಲ್ಕು ವಿಧವಾಗಿರ್ತಕ್ಕಂತಹ ದೇವಿಯ ವರ್ಣನೆ ಸಹಸ್ರನಾಮದಲ್ಲಿ ನಮಗೆ ಕಂಡು ಬರುತ್ತೆ ಅಂತ ನಾನು ಹೇಳಿದೆ. ಸೂಕ್ಷ್ಮ ರೂಪದಲ್ಲಿ ದೇವಿಯನ್ನು ಮಂತ್ರವಾಗಿ ತೋರಿಸಿದ್ರು, ವಾಗ್ಭವಕೂಟ, ಮಧ್ಯಕೂಟ, ಶಕ್ತಿಕೂಟ ಅನ್ನತಕ್ಕಂತಹ ಮೂರು ಕೂಟದಿಂದ ಕೂಡಿರತಕ್ಕಂತಹ ದೇವಿಯ ದೇಹವನ್ನು ವಿವರಣೆಯನ್ನು ಕೊಟ್ಟರು. ಇನ್ನು ಸೂಕ್ಷ್ಮತರ ರೂಪದಲ್ಲಿ ದೇವಿಯನ್ನು ಕುಂಡಲಿನಿ ಅಂತ ನಮಗೆ ತೋರಿಸ್ಕೊಡ್ತಾ ಇದ್ದಾರೆ. ಈ 107ನೇ ನಾಮ ತಟಿಲ್ಲತಾ ಸಮರುಚಿಯೈ ನಮಃ ಅಂತ ನಮಗೆ 107ನೇ ನಾಮ ಲಲಿತಾ ಸಹಸ್ರನಾಮದಲ್ಲಿ ಕಂಡು ಬರ್ತಕ್ಕಂಥದ್ದು. ಅಂದರೆ ನೋಡಿ, ಈ ಬೆಳಕು ಯಾವ ರೀತಿ ಆಗ್ತಕ್ಕಂಥದ್ದು ಅಂತಂದರೆ, ಪಾಸಿಟಿವ್ ಎನರ್ಜಿ ಮತ್ತು ನೆಗೆಟಿವ್ ಎನರ್ಜಿ ಎರಡು ಸೇರಿಕೊಂಡಾಗ ನಾವು ಈ ಎಲೆಕ್ಟ್ರಿಕ್ ಇದನ್ನು ನೋಡಿದಾಗ, ಯಾವಾಗ ನೆಗೆಟಿವ್ ಚಾರ್ಜ್ ಇರತಕ್ಕಂತಹ ಒಂದು ಮೋಡಗಳು, ಪಾಸಿಟಿವ್ ಚಾರ್ಜ್ ಇರತಕ್ಕಂತಹ ಮೋಡಗಳು ಎರಡು ಘರ್ಷಣೆ ಆದಾಗ ಮಿಂಚು ಸೃಷ್ಟಿಯಾಗುತ್ತೆ. ಅದೇ ರೀತಿ ನಾವು ಒಂದು ಪಾಸಿಟಿವ್ ಮತ್ತು ನೆಗೆಟಿವ್ ಇರತಕ್ಕಂಥ ಎಲೆಕ್ಟ್ರಿಕ್ ಎನರ್ಜಿಗಳನ್ನು ಒಂದಕ್ಕೊಂದಕ್ಕೆ ಈ ರೀತಿ ಮುಟ್ಟಿಸಿದಾಗ ಒಂದು ರೀತಿ ಬೆಳಕು ಸೃಷ್ಟಿಯಾಗುತ್ತೆ. ಇನ್ನು ನೋಡಬೇಕು ಅಂತಂದರೆ, ವೆಲ್ಡಿಂಗನ್ನು ಮಾಡಬೇಕಾದ್ರೆ ಆ ಒಂದು ಏನಿರುತ್ತೆ ಮಧ್ಯದಲ್ಲಿರತಕ್ಕಂತಹ ಆ ಒಂದು ವೆಲ್ಡಿಂಗ್ ಆಗ್ತಕ್ಕಂತಹ ಒಂದು ಮೆಟೀರಿಯಲ್ ಏನಿರುತ್ತೆ ಅದು ಹೋಗಿ ಆ ವೆಲ್ಡ್ ಮಾಡತಕ್ಕಂಥ ಒಂದು ಜಾಗವನ್ನು ಆ ಬೇಸ್ ಮೇಲೆ ಇಟ್ಟಾಗ ಎರಡರ ಒಂದು ಫ್ಯೂಸ್ ಆಗಿ ಒಂದು ಬೆಳಕು ಉಂಟಾಗುತ್ತೆ. ಅದನ್ನು ಕಣ್ಣಿನಲ್ಲಿ ನೋಡಲಿಕ್ಕೆ ಆಗಲ್ಲ. ಅಷ್ಟು ಪ್ರಕಾಶವಾಗಿರ್ತಕ್ಕಂತಹ ಬೆಳಕು ದೇವಿ ಅಂತ ಇಲ್ಲಿ ನಮಗೆ ತೋರಿಸ್ಕೊಡ್ತಾ ಇದ್ದಾರೆ. ಯಾವ ರೀತಿ ಎರಡು ಪಾಸಿಟಿವ್ ಆಗಿರತಕ್ಕಂತಹ ಎನರ್ಜಿ ಮತ್ತು ನೆಗೆಟಿವ್ ಆಗಿರತಕ್ಕಂಥ ಎನರ್ಜಿ ಎರಡು ಕೂಡ ಘರ್ಷಣೆ ಆದಾಗ ಸೃಷ್ಟಿಯಾಗ್ತಕ್ಕಂತಹ ಮಿಂಚು ಎಷ್ಟರ ಮಟ್ಟಿಗೆ ಪ್ರಕಾಶವನ್ನು ಉಳ್ಳದ್ದಾಗಿರುತ್ತೆ, ಅಂತಹ ಮಿಂಚಿನ ಪ್ರಕಾಶದಂತೆ ಪ್ರಕಾಶವಾಗ್ತಾ ಇರತಕ್ಕಂಥವಳು ದೇವಿ ಅಂತ ಇಲ್ಲಿ ನಮಗೆ 107ನೇ ನಾಮದಲ್ಲಿ ತೋರಿಸ್ಕೊಡ್ತಾ, ವಿದ್ಯುಲ್ಲೇಖೇವ ಭಾಸ್ವರ ಅಂತ ವಿಷ್ಣುವನ್ನು ಕೂಡ ಅಷ್ಟೇ ಪ್ರಕಾಶಮಯವಾಗಿರತಕ್ಕಂಥವನು ಅಂತ ನಮಗೆ ಶ್ರುತಿ ಕೂಡ ತಿಳಿಸ್ಕೊಡ್ತಕ್ಕಂಥದ್ದು. ತಟಿಲ್ಲತಾ ಸಮರುಚ್ಚೈ ನಮಃ ಅಂತಂದರೆ ಪ್ರಕಾಶಮಾನವಾಗಿರತಕ್ಕಂತಹ ವಿದ್ಯುತ್ ಕಾಂತಿಗೆ ಸಮನಾಗಿರ್ತಕ್ಕಂತಹ ಒಂದು ತೇಜಸ್ಸು ಉಳ್ಳತಕ್ಕಂಥವಳು ದೇವಿ, ಅಂತಹ ಒಂದು ಹೊಳಪು ಇರತಕ್ಕಂಥವಳು ದೇವಿ ಅಂತ ನಮಗೆ ತೋರಿಸ್ಕೊಳ್ತಾ ಇದ್ದಾರೆ. 108ನೇ ನಾಮ ಷಟ್ಚಕ್ರೋಪರಿ ಸಂಸ್ಥಿತ, ಆರು ಚಕ್ರಗಳು ಮೂಲಾಧಾರದಿಂದ ಹಿಡಿದು ಇನ್ನು ಮೇಲೆ ಇರತಕ್ಕಂತಹ ಆಜ್ಞಾಚಕ್ರದವರೆಗೆ ಇರತಕ್ಕಂತಹ ಆರು ಚಕ್ರಗಳು ಅಂತ ಏನಿದೆ, ಈ ಆರು ಚಕ್ರದ ಮೇಲ್ಗಡೆ ಇರತಕ್ಕಂತಹ ಸಹಸ್ರಾರ ಕಮಲದಲ್ಲಿ ದೇವಿ ಸ್ಥಿತಳಾಗಿರ್ತಾಳೆ ಅಂತ. ಹಾಗಾಗಿ ಮೊದಲನೇ ರೂಪದಲ್ಲಿ ದೇವಿ ಹೊರಗಡೆ ಯಾರೋ ಇರತಕ್ಕಂಥವಳು, ಅವಳು ಇಂತಹ ಬಣ್ಣ ಇಂತಹ ವರ್ಣದಲ್ಲಿ ಇರ್ತಾಳೆ, ಈ ರೀತಿ ಕಿರೀಟವನ್ನು ಧಾರಣೆ ಮಾಡಿರ್ತಾಳೆ ಅಂತ ತೋರಿಸ್ಕೊಟ್ರು. ಆದಮೇಲೆ ಎರಡನೇ ಇದರಲ್ಲಿ ದೇವಿಯನ್ನು ಇವಳಿಗೆ ಆಕಾರ ಇಲ್ಲ, ಇವಳು ಬರೀ ಮಂತ್ರ ಸ್ವರೂಪವಳು, ಆ ಮಂತ್ರದ ಅಕ್ಷರವನ್ನು ಉಚ್ಚಾರ ಮಾಡಿದಂತಹ ತರಂಗಗಳು ಏನು ಸೃಷ್ಟಿಯಾಗತ್ತೆ ಆ ತರಂಗದಲ್ಲಿ ಸೂಕ್ಷ್ಮವಾಗಿ ನೆಲೆಸಿರ್ತಕ್ಕಂಥವಳು ದೇವಿ ಅಂತ ತೋರಿಸ್ಕೊಟ್ರೆ, ಮೂರನೇದಾಗಿರ್ತಕ್ಕಂತಹ ರೂಪದಲ್ಲಿ ದೇವಿಯನ್ನು ಯಾರು ಅಲ್ಲ, ದೇವಿ ನಮ್ಮ ದೇಹದಲ್ಲೇ ಇರತಕ್ಕಂತಹ ಅಮೃತ ಸ್ವರೂಪವಾಗಿರತಕ್ಕಂತಹ
ಕುಂಡಲಿನಿ ಆಗಿದ್ದಾಳೆ ದೇವಿ ಬೇರೆ ಯಾರು ಅಲ್ಲ ನಮ್ಮ ನಮ್ಮ ದೇಹದಲ್ಲಿ ಇರತಕ್ಕಂತಹ ಕುಂಡಲಿನಿಯೇ ಈ ದೇವಿಯ ಶಕ್ತಿ ಲಲಿತಾ ದೇವಿ ಅಂತಂದ್ರೆ ಯಾರೋ ಬಂಡಾಸುರನನ್ನ ಹೊರಗಡೆ ಇರತಕ್ಕಂತಹ ಬಂಡಾಸುರನನ್ನ ರಾಕ್ಷಸನನ್ನ ವಧೆ ಮಾಡಲಿಕ್ಕೆ ಬಂದಂತವಳಲ್ಲ ನಮ್ಮಲ್ಲೇ ಇರತಕ್ಕಂತ ಬಂಡತ್ವ ಏನು ಹೇಳಿದ್ರು ಕೇಳದೇ ಇರತಕ್ಕಂತದ್ದು ಆ ಬಂಡವಾಗಿರತಕ್ಕಂತ ಒಂದು ಅಟಿಟ್ಯೂಡ್ ಒಂದು ಮನಸ್ಥಿತಿ ಏನಿದೆ ಅಂತಹ ಒಂದು ಮನಸ್ಥಿತಿಯನ್ನು ನಿವಾರಣೆ ಮಾಡಲಿಕ್ಕೋಸ್ಕರ ನಮ್ಮ ದೇಹದಲ್ಲೇ ಕುಂಡಲಿನಿ ಸ್ವರೂಪದಲ್ಲಿ ಇದ್ದು ಯಾವಾಗ ಆ ದೇವಿ ಮುಂಚೆ ಹೇಳಿದಾಗೆ ಬ್ರಹ್ಮಗ್ರಂಥಿ ವಿಭೇದಿನಿ ವಿಷ್ಣು ಗ್ರಂಥಿ ವಿಭೇದಿನಿ ರುದ್ರಗ್ರಂಥಿ ವಿಭೇದಿನಿ ಈ ಮೂರು ಚಕ್ರಗಳನ್ನು ಮೂರು ಗಂಟು ಆ ಗಂಟುಗಳನ್ನು ಬಿಡಿಸ್ಕೊಂಡು ಆ ಕುಂಡಲಿನಿ ಅನ್ನತಕ್ಕಂಥದ್ದು ಜಾಗೃತವಾಗಿ ಯಾವಾಗ ಸಹಸ್ರಾರು ಚಕ್ರವನ್ನು ತಲುಪತ್ತೋ ಅದನ್ನೇ ನಾವು ಕುಂಡಲಿನಿ ಜಾಗೃತಿ ಅಂತ ನಾವು ಕರಿತೀವಿ ಕುಂಡಲಿನಿ ಜಾಗೃತವಾಗಿರ್ತಕ್ಕಂತಹ ಕಡೆಯದಾಗಿರ್ತಕ್ಕಂತಹ ಒಂದು ಸ್ಥಿತಿ ಅದು ಅವರು ಅಂಥವರು ಸಾಕ್ಷಾತ್ ಜೀವನ್ಮುಕ್ತ ಸ್ಥಿತಿಯಲ್ಲೇ ಇರ್ತಾರೆ ಕುಂಡಲಿನಿ ಜಾಗೃತವನ್ನು ಮಾಡಿದಂಥವರು ಸಾಕಷ್ಟು ಜನ ಯೋಗಿನಿಯರು ಯೋಗಿಗಳು ನಮ್ಮ ಈ ಭಾರತ ದೇಶದಲ್ಲಿ ಕಂಡು ಬರ್ತಾರೆ ಇಂತಹ ಒಂದು ಸ್ವರೂಪಳೇ ಈ ದೇವಿ ಅಂತ ನಮಗೆ ಸೂಕ್ಷ್ಮತಮ ತರ ರೂಪದಲ್ಲಿ ನಮಗೆ ತೋರಿಸ್ಕೊಡ್ತಾ ಇದ್ದಾರೆ ಇನ್ನು 109ನೇ ನಾಮ ಮಹಾಶಕ್ತಿ ನಮಃ ಅಂತ ತೋರಿಸ್ಕೊಡ್ತಾ ಇದ್ದಾರೆ ಅಂದರೆ ಜಗತ್ತಿನಲ್ಲಿರತಕ್ಕಂತಹ ಎಲ್ಲ ಶಕ್ತಿಗಳಿಗೂ ಕೂಡ ಈ ಕುಂಡಲಿನಿ ಶಕ್ತಿಯನ್ನತಕ್ಕಂಥದ್ದೇ ಪ್ರಧಾನವಾಗಿರ್ತಕ್ಕಂಥದ್ದು ಅಂತ ಆ ಕುಂಡಲಿನಿ ಶಕ್ತಿಯ ಸ್ವರೂಪಳಾಗಿರ್ತಕ್ಕಂಥವಳೆ ದೇವಿ ಆ ಕುಂಡಲಿನಿ ಶಕ್ತಿಗೂ ಚೈತನ್ಯ ಸ್ವರೂಪಳೇ ದೇವಿ ಅಂತ ಇಲ್ಲಿ ನಮಗೆ ತೋರಿಸ್ಕೊಡ್ತಾ ಇದ್ದಾರೆ ಏನದರ ಅರ್ಥ ಅಂತಂದರೆ ಈ ಜಗತ್ತಿನ ಎಲ್ಲ ಶಕ್ತಿಗಳು ಕೂಡ ನಮಗೆ ಉದಾಹರಣೆಗೆ ನಾವು ಒಂದು ಮಧುವನ್ನು ರುಚಿ ಮಾಡ್ತೀವಿ ಜೇನುತುಪ್ಪವನ್ನು ತಿಂದರೆ ನಮ್ಗೆ ಆ ರುಚಿ ಗೊತ್ತಾಗತ್ತೆ ಸಕ್ಕರೆಯನ್ನು ತಿಂದರೆ ಆ ರುಚಿ ಗೊತ್ತಾಗತ್ತೆ ಅದೇ ರೀತಿ ಒಂದು ಹಾಲನ್ನು ಕುಡಿದ್ರೆ ಇದು ಹಾಲು ಅನ್ನೋದು ನಮಗೆ ಗೊತ್ತಾಗತ್ತೆ ಇದೆಲ್ಲ ಗೊತ್ತಾಗೋದಕ್ಕೆ ಕಾರಣ ಏನು ಅದರಲ್ಲಿರ್ತಕ್ಕಂತಹ ರುಚಿಯೋ ಅಥವಾ ನಮ್ಮ ನಾಲಿಗೆಯಲ್ಲಿರ್ತಕ್ಕಂಥ ರುಚಿಯೋ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗತ್ತೆ ಇದಕ್ಕೆ ಇಂಪ್ಲೈಡ್ ಮೀನಿಂಗ್ ಲಕ್ಷಣ ಅಂತ ಹೇಳ್ತೀವಿ ಅಂತಹ ಈ ಜಗತ್ತಿನಲ್ಲಿರ್ತಕ್ಕಂತಹ ಎಲ್ಲ ಶಕ್ತಿಗಳು ನನ್ನ ಅನುಭವಕ್ಕೆ ಬರಬೇಕು ಅಂತಂದರೆ ಆ ಶಕ್ತಿಯನ್ನು ನಾನು ದರ್ಶಿಸಬೇಕು ಅಂತಂದರೆ ನನ್ನಲ್ಲಿ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಶಕ್ತಿ ಇರಬೇಕು ಆ ಶಕ್ತಿಯೇ ನನ್ನ ದೇಹದಲ್ಲಿ ಕುಂಡಲಿನಿ ರೂಪವಾಗಿರ್ತಕ್ಕಂತಹ ಶಕ್ತಿ ಅದು ಯಾವ ಶಕ್ತಿಯೂ ಅಲ್ಲದೆ ಈ ಜಗತ್ತಿಗೆ ಸೃಷ್ಟಿಯನ್ನು ಮಾಡ್ತಾ ಸ್ಥಿತಿಯನ್ನು ಮಾಡ್ತಾ ಲಯವನ್ನು ಮಾಡ್ತಾ ಇರ್ತಕ್ಕಂತಹ ಕುಂಡಲಿನಿ ಶಕ್ತಿ ಅನ್ನತಕ್ಕಂಥದ್ದು ಏನಿದೆ ಆ ದೇವಿಯ ಶಕ್ತಿಯೇ ನನ್ನಲ್ಲಿರ್ತಕ್ಕಂತಹ ಕುಂಡಲಿನಿ ಶಕ್ತಿ ಇಲ್ಲಿ ಅಂತ ಮಹಾಶಕ್ತಿ ನಮಃ ಅಂತ 109ನೇ ನಾಮವನ್ನು ತೋರಿಸ್ಕೊಡ್ತಾ 110ನೇ ನಾಮ ಮಹಾಶಕ್ತಿಯೈ ನಮಃ ಕುಂಡಲಿನಿಯೈ ನಮಃ ಅಂತಹ ಕುಂಡಲಿನಿಯೇ ನೀನು ಅಂತ ತೋರಿಸ್ಕೊಡ್ತಾ ಇರ್ತಕ್ಕಂಥದ್ದು ಈ ಕುಂಡಲಿನಿ ಅನ್ನತಕ್ಕಂಥದ್ದು ನಮಗೆ ಮೂಲಾಧಾರ ಚಕ್ರದಲ್ಲಿ ಮೂರುವರೆ ಸುತ್ತು ಸುತ್ತಕೊಂಡಿರ್ತಕ್ಕಂಥದ್ದು ಹಾವಿನ ಆಕೃತಿಯಲ್ಲಿ ಮೂರುವರೆ ಸುತ್ತು ಸುತ್ತಿರ್ತಕ್ಕಂಥದ್ದು ಯಾವಾಗ ಮನುಷ್ಯ ಸಂಸ್ಕೃತನಾಗಿ ಅವನು ಸಂಸ್ಕಾರಕ್ಕೆ ಒಳಪಟ್ಟವನಾಗಿ ಅನುಷ್ಠಾನದಿಂದ ಭಕ್ತಿಯಿಂದ ಭಾವನೆಯಿಂದ ಧ್ಯಾನದಿಂದ ಜ್ಞಾನದಿಂದ ಈ ಕುಂಡಲಿನಿಯನ್ನು ಜಾಗೃತವನ್ನು ಮಾಡಬಹುದಾಗಿದೆ ಅಂತಹ ಕುಂಡಲಿನಿ ಸ್ವರೂಪಳು ದೇವಿ ಅಂತ ತೋರಿಸ್ಕೊಡ್ತಾ 111ನೇ ನಾಮ ಬಿಸತಂತು ತನೀಯಸ್ಯೈ ನಮಃ ಹೇಗಿದ್ದಾಳೆ ಅಂತಂದರೆ ಒಂದು ವೈರನ್ನು ನೋಡಿ ಒಂದು ಆ ಬಿಸತಂತು ಆ ವೈರ್ ಹೇಗಿರುತ್ತೆ ಅಂತಂದರೆ ವೈರನ್ನು ನಾವು ಪೀಲ್ ಮಾಡಿದಾಗ ಅದರೊಳಗಡೆ ಸಣ್ಣ ತಾಮ್ರದ ವೈರ್ನ ಸೇರಿಸಿ ಒಂದು ಕರೆಂಟ್ ಪಾಸ್ ಆಗಲಿಕ್ಕೆ ಮಾಡಿರತಕ್ಕಂಥ ಒಂದು ಸ್ವರೂಪ ಯಾವ ರೀತಿ ಇರುತ್ತೋ ಅದೇ ರೀತಿ ಒಂದು ತಾವರೆಯೇ ಗಿಡದ ಕಾಂಡದಲ್ಲಿ ನಾವು ಎಳೆದಾಗ ಒಳಗಡೆ ಸಣ್ಣ ಹತ್ತಿಯ ರೀತಿಯಲ್ಲಿ ಯಾವ ರೀತಿ ಎಳೆಗಳಿರುತ್ತೋ ಅಂತಹ ರೀತಿಯಲ್ಲಿ ಆ ಅಮೃತ ಧಾರೆ ಅನ್ನತಕ್ಕಂಥದ್ದು ಅಮೃತ ರಸ ಅನ್ನತಕ್ಕಂಥದ್ದು ಇಡ ಪಿಂಗಳ ಮತ್ತು ಸುಷುಮ್ನ ವಿಶೇಷವಾಗಿರ್ತಕ್ಕಂಥ ಸುಷುಮ್ನ ನಾಡಿಯಿಂದ ನಮ್ಮ ದೇಹದಲ್ಲಿ ಸಂಚಾರವಾಗ್ತಾ ಸಣ್ಣದಾಗಿರ್ತಕ್ಕಂತಹ ತಂತಿಯ ರೂಪದಲ್ಲಿ ಅಮೃತ ಸಾರ ಅನ್ನತಕ್ಕಂಥದ್ದು ದೇಹದಲ್ಲಿ ಸಂಚಾರವಾಗ್ತಾ ಆ ಸ್ವರೂಪಳು ಕೂಡ ದೇವಿನೇ ಆಗಿದ್ದಾಳೆ ಅಂತ 111ನೇ ನಾಮದಲ್ಲಿ ತೋರಿಸ್ಕೊಡ್ತಾ 112ನೇ ನಾಮದಲ್ಲಿ ಭವಾನ್ಯೈ ನಮಃ ಅಂತ ತೋರಿಸಿದ್ದಾರೆ ಭವಾನಿ ಅಂತಂದರೆ ಭವ ಶರ್ವ ಈಶಾನ ಪಶುಪತಿ ರುದ್ರ ಉಗ್ರ ಭೀಮ ಅನ್ನತಕ್ಕಂತಹ ಹೆಸರುಗಳು ಶಿವನಿಗೆ ಇರತಕ್ಕಂತಹ ಹೆಸರು ಅಂದರೆ ಭವ ಅಂತಂದರೆ ಶಿವ ಏನು ಭವ ಅನ್ನತಕ್ಕಂತಹ ಹೆಸರು ಅಂತಂದರೆ ಎರಡು ಅರ್ಥವನ್ನು ಕೊಡ್ಬೋದಾಗಿದೆ ಭವ ಅಂತಂದರೆ ನಮಗೆ ಇಲ್ಲಿ ಕಾಣಿಸ್ತಕ್ಕಂತಹ ಎಲ್ಲ ಚರಾಚರ ವಸ್ತುಗಳಿಗೆ ಪ್ರತೀಕ ಅಂತ ನಾವು ತಿಳ್ಕೊಬೋದಾಗಿದೆ ಸಂಸಾರ ನಮಗೆ ಕಾಣಿಸ್ತಾ ಇರತಕ್ಕಂತಹ ಎಲ್ಲ ಚರಾಚರ ವಸ್ತುಗಳು ಕೂಡ ಭವ ಅಂತ ಹೇಳ್ಬೋದು ಅಂತಹ ಭವವನ್ನು ಸೃಷ್ಟಿಯನ್ನು ಕೂಡ ನಾವು ಭವ ಅಂತ ಹೇಳ್ತೀವಿ ಆ ಭವನ
ಹೆಂಡತಿಯಾಗಿರ್ತಕ್ಕಂಥವಳು ಭವಾನಿ. ಹಾಗಾಗಿ ಇಲ್ಲಿ ಬೇರೆ ಬೇರೆಯವರಿಲ್ಲ, ಶಿವ ಅಂತಂದರೆ ಬೇರೆ, ಶಿವನ ಹೆಂಡತಿ ಬೇರೆ ಅಂತಿಲ್ಲ, ಅವರಿಬ್ಬರು ಕೂಡ ಒಂದೇ. ಅದಕ್ಕೆ ಶಂಕರಾಚಾರ್ಯರು ಶಿವಾನಂದಲರಿ ಸ್ತೋತ್ರವನ್ನು ಮಾಡ್ತಾ ಶಿವಾಭ್ಯಾಂ ಅಸ್ತೋಕ ತ್ರಿಭುವನ ಶಿವಾಭ್ಯಾಂ, ಅಲ್ಲಿ ಶಿವಾಭ್ಯಾಂ ಅಂತ ಉಪಯೋಗಿಸ್ತಾ ಶಿವ ಶಿವೆಯರು ಬೇರೆ ಅಲ್ಲ, ಯಾವಾಗಲೂ ಒಂದಾಗಿರ್ತಾರೆ ಅಂತ ತೋರಿಸ್ಕೊಡ್ತಾ ಅದೇ ತತ್ವದಲ್ಲಿ ಕೂಡ ನಾವು ಅರ್ಧನಾರೀಶ್ವರ ತತ್ವವನ್ನು ನೋಡ್ಬೋದು. ಹಾಗಾಗಿ ಶಿವ ಯಾವ್ಯಾವ ರೂಪವನ್ನು ಧಾರಣೆ ಮಾಡಿರ್ತಾನೋ ಅದರ ಸ್ತ್ರೀ ತತ್ವವೇ ದೇವಿ ಅಂತ ಅರ್ಥ ಮಾಡ್ಕೋಬೋದು, ಅಥವಾ ದೇವಿಯ ಪುರುಷ ತತ್ವವೇ ಶಿವ, ಇನ್ಯಾವುದೂ ಅಲ್ಲ. ಒಂದೇ ಕಾಯಿನಿನ ಎರಡು ಮುಖಗಳು ಯಾವ ರೀತಿ ಇರುತ್ತೆ, ಶಿವ ಶಿವಯ್ಯರು ಕೂಡ ಅದೇ ರೀತಿ ಇರ್ತಾರೆ. ಅಂತಹ ಭವಾನಿ ಆಗಿರತಕ್ಕಂಥವಳು ಈ ಸಂಸಾರಕ್ಕೆ ಒಡೆಯನಾಗಿರ್ತಕ್ಕಂಥ ಶಿವ, ಅಥವಾ ಸಂಸಾರದ ಪ್ರತೀಕನಾಗಿರ್ತಕ್ಕಂತಹ ಕಾಣುವಂಥ ಸಕಲ ಚರಾಚರ ವಸ್ತುಗಳಿಗೆ ಕಾರಣನಾಗಿರ್ತಕ್ಕಂಥ ಶಿವನ ಹೆಂಡತಿಯಾಗಿರ್ತಕ್ಕಂಥವಳು ಭವಾನಿ. ಇನ್ನು 113ನೇ ನಾಮದಲ್ಲಿ ಭಾವನಾಗಮ್ಯ ಯೈ ನಮಃ ಅಂತ ಹೇಳ್ತಾ ಇದ್ದಾರೆ. ದೇವಿ ಭಾವನೆಗೆ ಹತ್ರ ಬರ್ತಾಳೆ. ಆಗಮನ ಅಂದರೆ ಹತ್ರ ಬರ್ತಕ್ಕಂಥದ್ದು, ನಿರ್ಗಮನ ಅಂದರೆ ದೂರ್ತಾ ಹೋಗ್ತಕ್ಕ, ಗಮನ ಅಂತಂದರೆ ಬರ್ತಕ್ಕಂಥದ್ದು, ದೂರ ಹೋಗ್ತಕ್ಕಂಥದ್ದು, ಹೋಗುವಂಥದ್ದು ಒಂದು. ಹಾಗೆ ಭಾವನಾಗಮ್ಯ ಯೈ ನಮಃ ಅಂತಂದರೆ ಭಾವನೆಗೆ ಹತ್ರ ಬರ್ತಕ್ಕಂಥವಳು. ಭಾವನೆಗೆ ಹತ್ರ ಬರ್ತಕ್ಕಂಥವಳು ಅಂದರೆ ಏನರ್ಥ? ನಾವು ಆ ದೇವಿಯನ್ನು ಮೊದಲು ನಾವು ಯಾವ ರೀತಿ ಭಾವನೆ ಮಾಡಿದ್ವಿ, ಅಂತಹ ಒಂದು ಕಿರೀಟ, ಅದರ ಮೇಲಿರ್ತಕ್ಕಂತಹ ಒಂದು ಚಂದ್ರರೇಖೆ, ಕಣ್ಣುಗಳು ಮೀನಿನಂತೆ ಇರುವಂತಹ ಕಣ್ಣುಗಳು, ಅದೇ ರೀತಿ ಮನ್ಮಥನ ಮನೆಯ ತೋರಣದಂತೆ ಇರತಕ್ಕಂತಹ ಹುಬ್ಬುಗಳು, ಆ ಸಂಪಿಗೆ ಹೂವಿನಂತೆ ಇರುವಂತಹ ನಾಸಿಕ, ಆ ತುಟಿಗಳು ಒಂದು ಹವಳದಂತೆ ಇರುವಂತಹ ಹೊಳಪು, ಇಂತಹ ಒಂದು ರೂಪವನ್ನು ಭಾವನೆ ಮಾಡಿದ್ರೆ ಏನೂ ಆಗಲ್ಲ, ನಮ್ಮ ಒಂದು ಹತ್ತರ ದೇವಿ ಬರ್ತಾ ಇರ್ತಾಳೆ. ಯಾವ ರೀತಿ ಬರ್ತಾಳೆ ಅಂತಂದರೆ ನಮ್ಮ ಕುಂಡಲಿನಿ ಅನ್ನತಕ್ಕಂಥದ್ದು ಜಾಗೃತವಾಗತ್ತೆ. ಅದೇ ರೀತಿ ನಾವು ದೇವಿಯ ರೂಪವನ್ನು, ದೇವಿಯನ್ನು ಒಂದು ವಿಭೂತಿಯನ್ನು, ದೇವಿಯ ಒಂದು ಕಥೆಯನ್ನು ಭಾವನೆ ಮಾಡಿದ್ರೆ ಖಂಡಿತ ಸಾಕು, ಆ ಭಾವನೆಗೆ ದೇವಿ ಫಲವನ್ನು ಕೊಡ್ತಾ ಇರ್ತಾಳೆ. ನಾವು ಪೂಜೆ ಮಾಡಬೇಕಾದ್ರೆ ನಮಗೆ ಭಾವನೆ ಇರಲ್ಲೇ ಅಲ್ಲಿ, ಅಲ್ಲಿ ನಾವೇನು ಮಾಡ್ತೀವಿ, ಮಂತ್ರವನ್ನು ಹೇಳ್ತಾ ಇರ್ತೀವಿ, ನಾವು ಪಾದ್ಯಂ ಸಮರ್ಪಯಾಮಿ ಅಂತ ಹೇಳಿ ಒಂದು ಉದ್ದರಣ ನೀರನ್ನು ಬಿಟ್ಟಿರ್ತೀವಿ. ಆದರೆ ಭಗವತಿ ಅಲ್ಲಿ ಆ ಬಿಂಬದಲ್ಲಿ ಕೂತಿದ್ದಾಳೆ, ಅವಳ ಕೋಮಲವಾಗಿರ್ತಕ್ಕಂತಹ ಪಾದಗಳು ಯಾವ ರೀತಿ ಇದೆ, ಆಮೆಯ ಬೆನ್ನಿನ ಚಿಪ್ಪಿನಂತೆ ಇರತಕ್ಕಂತಹ ಪಾದಗಳು ಯಾವ ರೀತಿ ಇದೆ, ಅಂತಹ ಒಂದು ಪಾದಗಳನ್ನು ನಾವು ಸ್ಮರಣೆ ಮಾಡ್ಕೋತಾ ಆ ಪಾದದ ಕಮಲದ ಮೇಲೆ ಇಟ್ಟಿರತಕ್ಕಂಥ ಸೂಕ್ಷ್ಮವಾಗಿರ್ತಕ್ಕಂಥ ಪಾದಗಳಿಗೆ ನಾನು ಈ ನೀರಿನಲ್ಲಿ ತೊಳಸ್ತಾ ಇದ್ದೀನಿ ಅನ್ನುವಂಥ ಒಂದು ಭಾವನೆಯನ್ನು ಮಾಡಿದ್ರೆ ಖಂಡಿತ ನಾವು ದೇವಿಗೆ ಕಾಲ ತೊಳಸ್ದಷ್ಟೇ ಪುಣ್ಯ, ಅದರಿಂದ ಬರ್ತಕ್ಕಂತಹ ಎಲ್ಲ ಫಲಗಳು ನಮಗೆ ಬರುತ್ತೆ. ಆದರೆ ವಿಚಾರ ಏನು ಅಂತಂದರೆ ಬಾಯಿ ಮಂತ್ರವನ್ನು ಹೇಳುತ್ತೆ, ಕೈ ತಂತ್ರವನ್ನು ಮಾಡುತ್ತೆ, ಅದಕ್ಕೆ ಇದನ್ನು ಭಾವನೆ ಅಂತ ಹೇಳಲ್ಲ, ಇದು ಬರೀ ತಂತು. ಹಾಗಾಗಿ ಆ ಭಾವನೆ ಅನ್ನತಕ್ಕಂಥದ್ದನ್ನು ಪ್ರತಿಯೊಬ್ಬರೂ ಕೂಡ ನಾವು ದೇವಿಗೆ ಒಂದು ಪೂಜೆಯನ್ನು ಮಾಡಬೇಕಾದ್ರೆ, ಒಂದು ಅರ್ಶಿನ ಕುಂಕುಮವನ್ನು ಸಮರ್ಪಣೆ ಮಾಡಬೇಕಾದ್ರೆ, ಅಥವಾ ಲಲಿತಾ ಸಹಸ್ರನಾಮವನ್ನು ಹೇಳಬೇಕಾದ್ರೆ ಆ ನಾಮಗಳನ್ನು ನಾವು ಭಾವನೆ ಮಾಡ್ತಾ ಹೇಳಿದ್ರೆ ಅದರ ಶಕ್ತಿ, ಅದರಿಂದ ಬರ್ತಕ್ಕಂಥ ಫಲ ಅನ್ನತಕ್ಕಂಥದ್ದು ಅಪೂರ್ವವಾಗಿರತಕ್ಕಂಥದ್ದು. ಅದನ್ನು ಈ ಒಂದು ಭಾಷೆಯಲ್ಲೋ ಅಥವಾ ನನ್ನ ಪದಗಳನ್ನು ನಾನು ಖಂಡಿತ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥದ್ದು ಅಮ್ಮನವರ ಕೃಪೆ ಅಂತ ನಾನು ಹೇಳ್ತಾ ಮುಂದಿನ ನಾಮವನ್ನು ಭವಾರಣ್ಯ ಕುಠಾರಿಕಾಯೈ ನಮಃ ಅಂತ 114ನೇ ನಾಮದಲ್ಲಿ ತೋರಿಸ್ಕೊಟ್ಟಿರ್ತಾರೆ. ಭವಾರಣ್ಯ ಅಂತಂದರೆ ಭವ ಅಂತಂದರೆ ಸಂಸಾರ ಅಂತ ಹೇಳಿದೆ. ಈ ಸಂಸಾರ ಅನ್ನತಕ್ಕಂತಹ ಒಂದು ಕಾಡು ಏನಿದೆ, ಈ ಜನನ ಮರಣ ಚಕ್ರ ಕಾಡು ಅಂತಂದರೆ ನಾವು ಏನಕ್ಕೆ ಪ್ರತೀಕ, ಈ ಕಾಡು ಅಂತಂದರೆ ನಾವು ಮನೆ ಇಲ್ಲ ಮಠ ಇಲ್ಲ ಅಂತಂದವ್ರು ಕಾಡಿಗೆ ಹೋಗ್ತಕ್ಕಂಥದ್ದು ಇರ್ತಕ್ಕಂಥದ್ದು. ಹಾಗೆ ಈ ವಿಚಾರದಲ್ಲಿ ಈ ಸಂಸಾರ, ಈ ಜನನ ಮರಣ ಚಕ್ರದ ಒಂದು ಸಂಸಾರ ಅನ್ನತಕ್ಕಂಥದ್ದು ಏನಿದೆ, ಅಂತಹ ಕಾಡನ್ನು ಅಂತರ ಕತ್ತಲೆ ಇರತಕ್ಕಂತಹ, ಯಾವ ದಿಕ್ಕುಗಳು ಯಾವ ದಾರಿಗಳು ಗೊತ್ತಾಗದೇ ಇರತಕ್ಕಂತಹ ಸಂಸಾರದ ಕಾಡು ಅನ್ನತಕ್ಕಂಥದ್ದೇನಿದೆ, ಆ ಕಾಡನ್ನು ಕತ್ತರಿಸಿ ಅದರಿಂದ ನಮ್ಮನ್ನು ಹೊರಗಡೆ ಕರ್ಕೊಂಬರ್ತಕ್ಕಂಥವಳು, ಆ ಕಾಡಿನಿಂದ ಪಾರಾಗಲಿಕ್ಕೆ ದಾರಿಯನ್ನು ತೋರಿಸ್ಕೊಡ್ತಕ್ಕಂಥವಳು ಈ ಭವಾರಣ್ಯ ಕುಟಾರಿಕಾ ಅನ್ನತಕ್ಕಂತಹ ನಾಮದಲ್ಲಿ ಉಕ್ತವಾಗಿರ್ತಕ್ಕಂತಹ ದೇವಿಯ ಸ್ವರೂಪ. ಇನ್ನು 115ನೇ ನಾಮ ಬಂದು ಭದ್ರಪ್ರಿಯಾಯೈ ನಮಃ ಅಂತ ನಾವಿಲ್ಲಿ ತಿಳ್ಕೊಬೋದು. ಭದ್ರ ಅಂತಂದರೆ ಮಂಗಳ ಸ್ವರೂಪವಾಗಿರ್ತಕ್ಕಂತಹ ವಸ್ತುಗಳನ್ನು ಕೂಡ ನಾವು ಭದ್ರ ಅಂತ ಹೇಳ್ತೀವಿ. ಅದೇ ರೀತಿ ದೇವಿ ಭದ್ರವನ್ನು
ಭದ್ರ ಅಂತಂದ್ರೆ ನೋಡಿ ನಮಗೆ ಭದ್ರವಾಗಿದ್ದೀವಿ ನಾವು ಇಲ್ಲಿ ಕೂತ್ಕೊಂಡಿದ್ದೀವಿ ಅಂತಂದ್ರೆ ಚೇರ್ ಭದ್ರವಾಗಿದೆ ನಾವು ನಡೆಕೊಂಡು ಹೋಗ್ತಾ ಇದ್ದೀವಿ ಅಂತಂದ್ರೆ ಕಾಲು ಭದ್ರವಾಗಿದೆ ಆಕಾಶ ನಮ್ಮ ತಲೆ ಮೇಲೆ ಬೀಳ್ತಾ ಇಲ್ಲ ಆಕಾಶ ಭದ್ರವಾಗಿದೆ ಅನ್ನೋದಕ್ಕೋಸ್ಕರ ನಾವು ನಡೆಕೊಂಡು ಹೋಗ್ತೀವಿ ಅಂತಂದ್ರೆ ಆ ಒಂದು ಧೈರ್ಯವನ್ನ ಕೊಡತಕ್ಕಂತವಳು ಕೂಡ ದೇವಿ ಅಂತ ನಾವು ಮುಂದಿನ ನಾಮದಲ್ಲಿ ತಿಳ್ಕೊತಾ ಈ ನಾಮದಲ್ಲಿ ಭದ್ರಪ್ರಿಯಾಯೇ ನಮಃ ಅಂತಂದ್ರೆ ಮಂಗಳ ಸ್ವರೂಪವಾಗಿರತಕ್ಕಂತ ವಸ್ತುಗಳು ಈ ಜಗತ್ತಿನಲ್ಲಿ ಏನಿದೆ ಶುದ್ಧವಾಗಿರತಕ್ಕಂತ ಸ್ಫಟಿಕವು ಹರಿಷಣ ಕುಂಕುಮ ಅದೇ ರೀತಿ ಮಂಗಳ ದ್ರವ್ಯ ಇತ್ಯಾದಿ ಏನೇನು ಒಳ್ಳೆ ಸುವಾಸನೆಯನ್ನು ಕೊಡತಕ್ಕಂತ ಕುಸುಮಾದಿಗಳು ಏನೇನಿದೆ ಇದೆಲ್ಲದರಿಂದ ಪ್ರಿಯಳಾಗಿರತಕ್ಕಂತವಳು ದೇವಿ ಅಂತ ಈ ಜಗತ್ತಿನಲ್ಲಿ ಇರತಕ್ಕಂತ ಎಲ್ಲ ಮಂಗಳ ಸ್ವರೂಪಗಳು ಕೂಡ ಆ ದೇವಿಯೇ ಆಗಿರುವಂತ ಒಂದು ಕಾರಣದಿಂದ ಆ ದೇವಿಗೆ ಈ ಮಂಗಳ ಸ್ವರೂಪವೆಲ್ಲವೂ ಇಷ್ಟ ಆಗಿರುವಂತ ಒಂದು ಕಾರಣದಿಂದ ದೇವಿಗೆ ಭದ್ರಪ್ರಿಯಾಯೇ ನಮಃ ಅಂತ ಭದ್ರಪ್ರಿಯ ಅಂತಂದ್ರೆ ಮಂಗಳ ಸ್ವರೂಪ ಮಂಗಳವಾಗಿರತಕ್ಕಂತ ವಸ್ತುಗಳಿಂದ ಇಷ್ಟಪಟ್ಟಿರ್ತಕ್ಕಂಥವಳು ಅಂತ ಭದ್ರಮೂರ್ತಿಯೇ ನಮಃ ಅಂತಂದರೆ ಬೇರೆ ಅಲ್ಲ 116ನೇ ನಾಮ ಭದ್ರಮೂರ್ತಿಯೇ ನಮಃ ಅಂತಲ್ಲಿ ಏನು ಹೇಳ್ತಿದ್ದಾರೆ ಅಂತಂದರೆ ಈ ಮಂಗಳ ಸ್ವರೂಪವಾಗಿರ್ತಕ್ಕಂಥ ವಸ್ತುಗಳೆಲ್ಲ ನಿನ್ನಿಂದ ಬೇರೆ ಅಲ್ಲ ತಾಯಿ ಅವೆಲ್ಲವೂ ಕೂಡ ನೀನೇ ಈ ಜಗತ್ತಿಗೆ ಸಾಕಷ್ಟು ಮಂಗಳ ಸ್ವರೂಪವಾಗಿರ್ತಕ್ಕಂತಹ ವಸ್ತು ಅಂತಂದರೆ ಅದು ನೀರು ಆ ನೀರಿಲ್ಲ ಅಂತಂದರೆ ಈ ಜಗತ್ತಿನಲ್ಲಿರ್ತಕ್ಕಂತಹ ಯಾವ ಸೃಷ್ಟಿ ಕೂಡ ನಿಂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಗಾಳಿ ಇವೆಲ್ಲವೂ ಕೂಡ ನೀನೇ ತಾಯಿ ನಮಗೆ ಕಾಣಿಸ್ತಾ ಇರತಕ್ಕಂತಹ ಸಕಲ ಚರಾಚರ ವಸ್ತುಗಳು ಯಾವ ಒಂದು ವಸ್ತುಗಳು ಯಾವ ಒಂದು ಈ ಒಂದು ಲೋಕದಿಂದ ಈ ಶರೀರ ಅನ್ನತಕ್ಕಂಥದ್ದು ನಿಂತಿದೆ ಅದೆಲ್ಲವೂ ನೀನೇ ತಾಯಿ ಅಂತ ಭದ್ರಮೂರ್ತಿಯೇ ನಮಃ ಅಂತ ತೋರಿಸ್ಕೊಡ್ತಾ ಭಕ್ತ ಸೌಭಾಗ್ಯದಾಯಿನಿ ಎಲ್ಲ ಆ ದೇವಿಯನ್ನು ಭಾವನೆ ಮಾಡಿ ಸ್ತುತಿಯನ್ನು ಮಾಡಿ ಪೂಜೆಯನ್ನು ಮಾಡಿ ಸ್ತೋತ್ರವನ್ನು ಮಾಡಿ ಜಪವನ್ನು ಮಾಡಿ ಧ್ಯಾನವನ್ನು ಮಾಡಿ ಮಾಡ್ತಾ ಇರತಕ್ಕಂತಹ ಭಕ್ತರಿಗೆ ಖಂಡಿತವಾಗಿ ಸೌಖ್ಯವನ್ನು ಸೌಭಾಗ್ಯವನ್ನು ಕೊಡ್ತಕ್ಕಂಥವಳು ಈ ದೇವಿ ಅಂತ 117ನೇ ನಾಮದಲ್ಲಿ ನಮಗೆ ಭಕ್ತರಿಗೆ ಸೌಭಾಗ್ಯವನ್ನು ಉಂಟು ಮಾಡತಕ್ಕಂಥವಳು ದೇವಿ ಅಂತ ಹಾಗಾಗಿ ಯಾರು ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡ್ತೀರಾ ಯಾರು ಅಮ್ಮನವರನ್ನು ಧ್ಯಾನ ಮಾಡ್ತೀರಾ ಯಾರು ಅಂತಹ ದೇವಿಯ ಒಂದು ವಿಭೂತಿಯನ್ನು ನೀವು ಭಾವನೆ ಮಾಡ್ಕೋತೀರಾ ಅಂತಹ ದೇವಿಯ ಸ್ಮರಣೆಯನ್ನು ಮಾಡ್ತೀರಾ ಅಂಥವರಿಗೆ ಸೌಭಾಗ್ಯವೇ ಇರುತ್ತೆ ಹೊತ್ತು ದೌರ್ಭಾಗ್ಯ ಅನ್ನತಕ್ಕಂಥದ್ದು ಯಾವತ್ತೂ ಬರಲ್ಲ ಅವರು ಎಲ್ಲ ಭಾಗ್ಯಶಾಲಿಗಳಾಗಿ ಶ್ರೇಯ ಪ್ರೇಯ ಅಂತ ಶ್ರೇಯಸ್ಸು ಅಂತಂದರೆ ಇಂದ್ರಿಯಕ್ಕೆ ಅತೀತವಾಗಿರ್ತಕ್ಕಂತಹ ಸೌಖ್ಯ ಮತ್ತು ಪ್ರೇಯ ಅಂತಂದರೆ ಇಂದ್ರಿಯಗಳಿಗೆ ಇರತಕ್ಕಂತಹ ಇಂದ್ರಿಯಗಳಿಗೆ ಸಿಗುವಂತಹ ಒಂದು ಸೌಖ್ಯ ಇಂದ್ರಿಯಗಳಿಗೆ ಪ್ರಿಯವಾಗಿರ್ತಕ್ಕಂತಹ ಒಂದು ಸೌಖ್ಯ ಕಣ್ಣಿಗೆ ಒಳ್ಳೆಯದು ಕಾಣಿಸ್ತಾ ಇದೆ ಕಿವಿಗೆ ಒಳ್ಳೆಯವಾಗಿರ್ತಕ್ಕಂಥ ಒಂದು ನಾದಗಳು ನಮ್ಮ ಕಿವಿಯಲ್ಲಿ ಬೀಳ್ತಾ ಇದೆ ಅಂತಂದರೆ ಇವೆಲ್ಲವೂ ಕೂಡ ಪ್ರೇಯ ಶ್ರೇಯಸ್ಸು ಅಂತಂದರೆ ಈ ಇಂದ್ರಿಯಕ್ಕೆ ಅತೀತವಾಗಿರತಕ್ಕಂಥದ್ದು ನಮ್ಮನ್ನು ಬಿಟ್ಟು ಹೋಗದೇ ಇರತಕ್ಕಂಥದ್ದು ಈ ಎಲ್ಲವನ್ನು ಕೂಡ ಇಂತಹ ಸೌಭಾಗ್ಯವನ್ನು ಕೊಡತಕ್ಕಂಥವಳು ದೇವಿ ಅಂತ ನಾವು 117ನೇ ನಾಮದಲ್ಲಿ ತಿಳ್ಕೊಬೋದಾಗಿದೆ ಹರೇರಾಮ